ಹಾಯ್ ನಮಸ್ಕಾರ, ಕನ್ನಡ ಟೆಕ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫೋನ್ನಲ್ಲಿ ಫ್ರೆಂಡ್ಸ್ ಯಾವ ರೀತಿ ನೀವು ರಿಯಲ್ ಆಗಿ ಸಬ್ಸ್ಕ್ರೈಬರ್ನ ಕೌಂಟ್ ಮಾಡ್ಬೋದು ಅಂತ ಹೇಳ್ಕೊಳ್ತೀನಿ. ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಸ್ಕ್ರೀನಲ್ಲಿ ನೋಡಿರುತ್ತಲ್ಲ ಆ ಥರ ಇದ್ದರೆ ಯಾವ ರೀತಿ ನೀವು ಮಾಡ್ಬೋದು ಅಂತ ಹೇಳ್ಕೊಳ್ತೀನಿ. ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಕೆಳಕೊಂಡು ಬರೋದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಆಗೋದು ವಿಷಯ ಪಕ್ಕದಲ್ಲೂ ಬೆಲ್ಲ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನೀವು ಪ್ಲೇಸ್ಟೋರಿಗೆ ಹೋದ್ಮೇಲೆ ಅಲ್ಲಿ ಸರ್ಚ್ ಬಾರ್ ಮೇಲೆ ಫ್ರೆಂಡ್ಸ್ ರಿಯಲ್ ಟೈಮ್ ಸಬ್ಸ್ಕ್ರೈಬರ್ ಕೌಂಟ್ ಫ್ರೆಂಡ್ಸ್ ರಿಯಲ್ ಟೈಮ್ ಸಬ್ಸ್ಕ್ರೈಬರ್ ಕೌಂಟ್ ಅಂತ ಹೋದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಮೊದಲನೇ ಅಪ್ಲಿಕೇಶನ್ ಬರುತ್ತೆ ಫ್ರೆಂಡ್ಸ್. ಇದು ಈ ಥರ ಬರುತ್ತೆ ಫ್ರೆಂಡ್ಸ್. ಇದು ನಾನು ಆದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಇದನ್ನು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್ ಇನ್ಸ್ಟಾಲ್ ಆದಮೇಲೆ ನೀವು ಸಿಂಪಲಾಗಿ ಮಧ್ಯ ಬಟನ್ನ ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್ ಅದನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. ಆನಂತರ ಫ್ರೆಂಡ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಎಲ್ಲರೂ ಒಂದು ಕಡೆ ಕ್ಲಿಕ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆನಂತರ ಫ್ರೆಂಡ್ಸ್ ಈ ಥರ ಬರುತ್ತೆ ಆಪ್ಷನ್ ಫ್ರೆಂಡ್ಸ್. ಇಲ್ಲಿ ಮಧ್ಯದಲ್ಲಿ ನೋಡ್ಬೋದು ವಿಡಿಗೇಟ್ಸ್ ಅಂತ ಇದೆ ಫ್ರೆಂಡ್ಸ್. ಇದು ನನ್ನ ಹತ್ರ ಇರೋದು MI ಮೊಬೈಲು, ಇದರಲ್ಲಿ ಈ ಥರ ಆಪ್ಷನ್ ಇತ್ತು ಫ್ರೆಂಡ್ಸ್. ನೀವು ನಿಮ್ಮ ಮೊಬೈಲಲ್ಲಿ ವಿಡಿಗೇಟ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಪೂರ್ತಿಯಾಗಿ ಕೆಳಗಡೆ ಹೋದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಸಬ್ಸ್ಕ್ರೈಬರ್ ಕೌಂಟ್ ಅಂತ ಇರುತ್ತೆ ನೋಡಿ ಇಲ್ಲಿ, ಅದನ್ನು ನೀವು ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಕ್ಲಿಕ್ ಮಾಡಿ ಇಟ್ಕೊಂಡಾದ್ಮೇಲೆ ಫ್ರೆಂಡ್ಸ್ ನಿಮಗೆ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಅದನ್ನು ಈ ಥರ ಪ್ಲೇಸ್ ಮಾಡಿ. ಈ ಥರ ಪ್ಲೇಸ್ ಮಾಡಿದ್ಮೇಲೆ ಫ್ರೆಂಡ್ಸ್ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ನಿಮ್ಮ ಚಾನಲ್ನ ಸರ್ಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಕನ್ನಡ ಹೈಟೆಕ್ ಅಂತ ಸರ್ಚ್ ಮಾಡ್ತೀನಿ. ಕನ್ನಡ ಹೈಟೆಕ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್ ಈ ಥರ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನನ್ನ ಚಾನಲ್ ಇಲ್ಲಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆನಂತರ ಫ್ರೆಂಡ್ಸ್ ಇಲ್ಲಿ ನೋಡಿದರೆ ಈ ಥರ ಬರುತ್ತೆ. ಆನಂತರ ಫ್ರೆಂಡ್ಸ್ ಮಧ್ಯೆ ಸ್ವಲ್ಪ ಕ್ಲಿಕ್ ಮಾಡಿಕೊಂಡು ಮಾಡಿದರೆ ಆನಂತರ ಫ್ರೆಂಡ್ಸ್ ಈ ಥರ ಬರುತ್ತೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಈ ಥರ ನೀವು ಎಷ್ಟು ಬೇಕೋ ಅಷ್ಟು ನೀವು ಅದನ್ನು ಉದ್ದ ಅಗಲ ಮಾಡಿಕೊಂಡು ಈ ಥರ ಪ್ಲೇಸ್ ಮಾಡ್ಕೋಬೋದು. ಆನಂತರ ಫ್ರೆಂಡ್ಸ್ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರೋ ರಿಫ್ರೆಶ್ ಬಟನ್ ಇದೆ ನೋಡಿ ಇಲ್ಲಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಲೈವ್ ಆಗಿ ಸಬ್ಸ್ಕ್ರೈಬರು ಎಷ್ಟು ಚೇಂಜಸ್ ಆಗ್ತಾ ಇರ್ತಾರೆ ಅದು ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇಷ್ಟ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್.